ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಮುರುಘಾ ಸ್ವಾಮೀಜಿ ಕೇಸಲ್ಲಿ ಹೋರಾಟ ಮಾಡ್ತಿರುವಂಥ ಇಬ್ಬರು ಹೆಣ್ಮಕ್ಕಳು, ಸಂತ್ರಸ್ತೆಯರು, ಬಾಲಕಿಯರು ಯಾರಿದ್ದಾರೆ, ಅವರ ನಿಜವಾದ ಕಥೆ ಏನು, ಏನವ್ರ ಪರಿಸ್ಥಿತಿ, ಎಂಥ ಸ್ಥಿತಿಯಲ್ಲಿ ಓದೋಕೆ ಬಂದಿದ್ದಾರೆ ಮಠಕ್ಕೆ. ಪೋಕ್ಸೋ ಆ್ಯಕ್ಟ್ ಅವರ ಐಡೆಂಟಿಟಿ ರಿವೀಲ್ ಮಾಡೋ ಹಾಗಿಲ್ಲ, ಅದನ್ನು ನಾವು ಮಾಡೋದು ಇಲ್ಲ. ಹೆಸರು, ವಿಳಾಸ, ಅವರ ತಂದೆ ತಾಯಿ ಹೆಸರು, ಪೇರೆಂಟ್ಸ್ ಮತ್ತೊಂದು, ಅದನ್ನು ನಾವು ರಿವೀಲ್ ಮಾಡ್ತಿಲ್ಲ. ಬಟ್ ಅವರು ಎಂಥ ಸ್ಥಿತಿಯಲ್ಲಿ ಮಠಕ್ಕೆ ಓದೋದಕ್ಕೆ ಬಂದಿದ್ದಾರೆ, ಅವ್ರ ಕಷ್ಟ ಎಂಥದ್ದು, ಬಂದು ಎಂಥ ಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ರ ಹಾಗಾದರೆ ಗೊತ್ತಿಲ್ಲ. ಈ ಕೇಸ್ ನಡೀತಾ ಇದೆ, ಅದು ಗೊತ್ತಾಗಬೇಕು, ಪೊಲೀಸರು ಹೇಳಬೇಕಲ್ವಾ. ಅದರ ಹಿಂದಿನ ವಿಚಾರಗಳು, ಆ ಹೆಣ್ಣುಮಕ್ಕಳ ಪರಿಸ್ಥಿತಿಯ ಬಗ್ಗೆ ಕೆಲವೊಂದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಸಾಮಾನ್ಯವಾಗಿ ತ್ರಿವಿಧ ದಾಸೋಹ ಯಾರಿಗೆ ಅನುಕೂಲ ಆಗೋದು, ಬಡ ಮಕ್ಕಳಿಗೆ. ಎಷ್ಟೋ ಜನಕ್ಕೆ ಅನ್ನ, ಅಕ್ಷರ ಹಾಗೆ ಆಶ್ರಯ ಕೊಡುವಂಥ ಮಠಗಳು ಅಂದರೆ ಅದನ್ನು ದೇವರೇ ಧರೆಗಿಳಿದು ಬಂದು ನಡೆಸ್ತಾ ಇರೋ ಜಾಗ ಅಂತ ಭಾವಿಸ್ತಾರೆ, ಅದರಲ್ಲೂ ಬಡವರು. ಇಲ್ಲಿ ಈ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬಳ ಕಥೆ ಯಾವ ರೀತಿ ಇದೆ ನೋಡಿ. ಅನಾಥೆ ಹೆಣ್ಣು ಮಗು, ಅನಾಥೆ ಅಂದರೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಂತಲ್ಲ, ತಾಯಿ ಇಲ್ಲ. ತಾಯಿ ಇಲ್ಲದ ಯಾವುದೇ ಹೆಣ್ಣು ಮಗಳ ಕಥೆ ಕೂಡ ಬಹಳ ಕಷ್ಟ, ಅದು ಶ್ರೀಮಂತರ ಮನೆ ಆಗಿರಲಿ, ಬಡವ್ರ ಮನೆ ಆಗಿರಲಿ. ಅಂಥದ್ರಲ್ಲಿ ತಾಯಿ ಇಲ್ಲದ ಹೆಣ್ಣು ಮಗಳು, ತಂದೆ ಅತ್ಯಂತ ಕುಡುಕ, ಹೆಣ್ಣು ಮಗಳ ಬಗ್ಗೆ ಒಂದು ಸ್ವಲ್ಪನೂ ಗಮನ ಇಲ್ಲದಂತಹ ಆಸಾಮಿ ಅಂತ ಹೇಳಲಾಗಿದೆ. ಇಂತಹ ಸ್ಥಿತಿಯಲ್ಲಿರೋ ಹೆಣ್ಣು ಮಗಳು ತನ್ನ ಭವಿಷ್ಯದ ದೃಷ್ಟಿಯಿಂದ ಓದಿ ಏನಾದರೂ ಒಂದು ಸಾಧಿಸ್ಬೋದು, ನನ್ನ ಕಾಲ ಮೇಲೆ ನಾನು ನಿಲ್ಲಬಹುದು ಅಂತ ಈ ಮಠದಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ರು. ಸೊ ಇಬ್ಬರ ಹೆಣ್ಮಕ್ಕಳಲ್ಲಿ ಒಬ್ರಿಗೆ ತಂದೆ ತಾಯಿ ಇದ್ದಾರೆ, ಆದರೆ ಬಹಳ ಬಡತನ. ಮತ್ತೊಬ್ಬರಿಗೆ ಯಾರೂ ಇಲ್ಲ, ಇದ್ದು ತಂದೆ ಇದ್ದು ಇಲ್ಲದ ಹಾಗೆ, ಯಾಕಂದರೆ ಕುಡುಕ, ತಾಯಿ ಇಲ್ಲ. ಒಬ್ಬರು 4-5 ವರ್ಷಗಳಿಂದ ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಇನ್ನೊಬ್ಬರು 1 ವರ್ಷದಿಂದ ಬಂದು ಸೇರಿಕೊಂಡು ಅಲ್ಲಿ ವಿದ್ಯಾಭ್ಯಾಸವನ್ನು ಶುರು ಮಾಡಿದರು. ಇದು ಆ ಹೆಣ್ಣು ಮಕ್ಕಳ ಕಥೆ. ಇದನ್ನು ಕೇಳಿಸ್ಕೊಂಡವ್ರು ಯಾರಿಗೆ ಆದರೂ ಕರುಳು ಚುರು ಅನಿಸುವಂಥ ಪರಿಸ್ಥಿತಿ ಆ ಹೆಣ್ಣುಮಗಳದ್ದು. ಪಾಪ, ಈ ಥರ ನನಗೆ ದೌರ್ಜನ್ಯ ಆಗಿದೆ ಅಂತ ಆಗಿದ್ದರೆ, ನಮಗೆ ಗೊತ್ತಿಲ್ಲ ಆಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ ತನಿಖೆಯ ಹಂತದಲ್ಲಿರೋದ್ರಿಂದ. ಬಟ್ ಪೋಕ್ಸೋ ಕೇಸ್ ನಡೀತಾ ಇದೆ, ಆಕೆಯ ಸ್ಟೇಟ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಇಂಥ ಕೇಸಲ್ಲಿ ತನಗಿಂಥ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು ಕಣ್ಣೀರು ಹಾಕೋದಕ್ಕೂ ತನ್ನವರು ಅಂತ ಯಾರೂ ಉಳ್ಕೊಂಡಿಲ್ಲ. ಬಹುಶಃ ಇವತ್ತು ಇಡೀ ಸಮಾಜ ಅವ್ರ ಜೊತೆಗೆ ನಿಲ್ಲತ್ತೆ ಅಂತ ಒಂದು ನಂಬಿಕೆ ಇದೆ, ನಾವೆಲ್ಲ ಅವ್ರ ಜೊತೆಗೆ ಇದ್ದೀವಿ. ಒಡನಾಡಿ ಸಂಸ್ಥೆ ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತುಕೊಂಡಿದೆ ಆ ಹೆಣ್ಮಗಳ ಜೊತೆಗೆ. ಇವತ್ತು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ ಕೂಡ ಸುಮೋಟೋ ಕೇಸ್ ಹಾಕ್ಕೊಂಡು ಅಖಾಡಕ್ಕೆ ಇಳಿದಿದೆ. ಈ ಪ್ರಕರಣದಲ್ಲಿ ಮಕ್ಕಳ ಪರವಾಗಿ ನಿಲ್ಲತ್ತೆ ಅನ್ನೋ ಭರವಸೆ ಇದೆ. ಸರ್ಕಾರ ಕೂಡ ನ್ಯಾಯ ಕೊಡಿಸಬಹುದು ಅಂತ ನಂಬಿದ್ದೇವೆ ನಾವು. ಈ ಹೆಣ್ಣು ಮಗಳ ಪರಿಸ್ಥಿತಿಯ ಈ ರೀತಿಯದೊಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಕೇಳಿ ಬಹುಶಃ ಯಾರಿಗಾದರೂ ಅರ್ಥ ಆಗತ್ತೆ ಎಷ್ಟು ಕಷ್ಟದಲ್ಲಿ ಒದ್ದಾಡಿರಬಹುದು ಆ ಜೀವ ಅಂತ. ಈ ಪ್ರಕರಣ ದಾಖಲಾಯ್ತಲ್ವಾ, ಬಾಲಕಿಯರ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರಲ್ವಾ ಕೇಸಲ್ಲಿ, ಅದರ ಆಧಾರದ ಮೇಲೆ ಮಾತ್ರ ನಾವು ಹೇಳ್ತಾ ಇರೋದು. ಇಲ್ಲಿ ಬಾಲಕಿಯರು ಹೇಳಿರುವ ಪ್ರಕಾರ ತಮ್ಮನ್ನು ಬಿಟ್ಟು ಇನ್ನೂ ಸುಮಾರು ಜನರ ಮೇಲೆ ದೌರ್ಜನ್ಯ ಆಗಿದೆ. 3 ಜನರ ಹೆಸರು ಕೊಟ್ಟಿದ್ದಾರೆ, ಮಠದಲ್ಲಿರುವ ಇನ್ನೂ 3 ಬಾಲಕಿಯರ ಹೆಸರನ್ನು ಕೂಡ ಹೇಳಿಕೆಯಾಗಿ ದಾಖಲಿಸಿದ್ದಾರೆ. ಅದ್ರ ಬಗ್ಗೂ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ 3 ಜನ ಯಾರು ಅನ್ನೋದ್ರ ಬಗ್ಗೆ, ಅದರ ಹೊರತುಪಡಿಸಿ ಒಡನಾಡಿ ಸಂಸ್ಥೆ ಮಠದಲ್ಲಿ ಬಹಳಷ್ಟು ಜನರ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವ ಆರೋಪ ಒಬ್ಬರು ಮಾಜಿ ಶ್ರೀಗಳು, ಕಿರಿಯ ಶ್ರೀಗಳು, ಆ ಮಠದ ಮಾಜಿ ಶ್ರೀಗಳೇ ಮಾಡ್ತಿದ್ದಾರೆ, ಅವ್ರ ಹತ್ರ ಆಧಾರ ಇದೆ ಅಂತ ಇನ್ನೂ ಒಂದು ಪ್ರಕರಣವನ್ನು ಈಗ ದಾಖಲಿಸೋಕ್ಕೆ ಮುಂದಾಗಿದೆ. ಆಲ್ರೆಡಿ ಪೊಲೀಸರಿಗೆ ಮಕ್ಕಳ ಹಕ್ಕುಗಳ ಆಯೋಗಕ್ಕೆಲ್ಲ ಡಾಕ್ಯುಮೆಂಟ್ಸ್, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಲುಪಿಸಿರೋದು. ಸೊ ಬಾಲಕಿಯರು ಹೇಳಿರೋದು ಏನು, ಈ ರೀತಿ ಯಾರಿಗೆ ಸಮಸ್ಯೆ ಆಗ್ತಿತ್ತು ಅಂತ ಕೇಳಿದ್ರೆ, ಯಾವ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಕೇರ್ ಮಾಡೋರಿಲ್ಲ, ಅಥವಾ ಇಂಥ ಫ್ಯಾಮಿಲಿಲಿ ಹೆಣ್ಮಕ್ಳಿಗೆ ಅಷ್ಟೆಲ್ಲ ತಲೆಗೆಡಿಸ್ಕೊಳ್ಳಲ್ಲ ಬಡವರು, ಅಥವಾ ಟೇಕ್ ಕೇರ್ ಮಾಡೋರು ಇಲ್ಲ ಅನ್ನೋರು, ಅಂಥವರನ್ನೇ ಸಮಸ್ಯೆಗೆ ಒಳಪಡಿಸಲಾಗ್ತಿತ್ತು ಅನ್ನುವ ವಿಚಾರ. ಮತ್ತು ಈ ರೀತಿ ಸಮಸ್ಯೆಗೆ ಒಳಪಡಿಸುವ ಮುನ್ನ ಅವರ ಫ್ಯಾಮಿಲಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಲಾಗ್ತಿತ್ತು ಮಠದಿಂದ ಅನ್ನುವ ಹೇಳಿಕೆಯೂ ಕೂಡ ಬಂದಿದೆ. ಹಾಗಾಗಿ ಇದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಜೊತೆಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಂತ ಕೇಳಿದ್ರೆ,
ಬಾಲಕಿಯರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ನಾನು ಮತ್ತೊಮ್ಮೆ ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ, ಬಿಕಾಸ್ ನಾವು ಈ ಪ್ರಕರಣದ ಚೌಕಟ್ಟಿಂದ ಹೊರಗಡೆ ಹೋಗ್ತಾ ಇಲ್ಲ. ಬಾಲಕಿಯರೇ ಹೇಳಿರೋ ಪ್ರಕಾರ, ದೂರುದಾರರೇ ಹೇಳಿರೋ ಪ್ರಕಾರ ಇಲ್ಲಿ ಬಹಳಷ್ಟು ಮಕ್ಕಳಿಗೆ ಅನ್ಯಾಯ ಆಗಿದೆ. ಈ ರೀತಿ ಎಷ್ಟೋ ಜನ ಅನಾಥರಿರಬಹುದು, ಬಹಳ ಬಡವ ಅಸಹಾಯಕ ಸ್ಥಿತಿಯಲ್ಲಿ ಓದಿಗೋಸ್ಕರ ಮಠ ಸೇರಿರೋರಿದ್ದಾರೆ. ಕಷ್ಟ ಹೇಳ್ಕೊಳ್ಳೋಕ್ಕೂ ಯಾರಿಲ್ಲದವರು, ತಂದೆ ತಾಯಿ ಯಾರೂ ಇಲ್ಲದವರು ಇರಬಹುದು ಬಹಳಷ್ಟು ಜನ. ಅಂಥವರ ಪರವಾಗಿ ಇವತ್ತು ಸರ್ಕಾರ ನಿಲ್ಲಬೇಕಾಗಿದೆ, ಮಕ್ಕಳ ಹಕ್ಕುಗಳ ಆಯೋಗ ನಿಲ್ಲಬೇಕಾಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಈ ಪ್ರಕರಣ ಬಹಳ ಪಾರದರ್ಶಕವಾಗಿ ನ್ಯಾಯಯುತವಾಗಿ ನಡೆಯಬೇಕಾಗಿದೆ ಅನ್ನೋ ವಿಚಾರ. ಈಗ ಈ ಕೇಸಲ್ಲಿ ಎಲ್ಲರ ಒತ್ತಾಯ, ಒಕ್ಕೊರಳ ಒತ್ತಾಯ ಇರೋದಿಷ್ಟೇ, ಜನ ಕೇಳ್ತಿರೋದಿಷ್ಟೇ, ಮಕ್ಕಳ ಪರಿಸ್ಥಿತಿ ಹೇಗೆ ಹೇಗಿದೆ ನೋಡಿ, ಮಕ್ಕಳಿಗೆ ನ್ಯಾಯ ಸಿಗಲಿ. ಮಕ್ಕಳ ಈ ಪರಿಸ್ಥಿತಿ ಗೊತ್ತಾದ ಮೇಲಾದರೂ ಇಲಾಖೆ, ಪೊಲೀಸರು, ಸರ್ಕಾರ ಪಾರದರ್ಶಕವಾಗಿ ಅತ್ಯಂತ ನ್ಯಾಯಯುತವಾಗಿ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಂದು ನಿಲ್ಲಿಸಲಿ ಅಂತ. ವೀಕ್ಷಕರೇ, ಮಾಹಿತಿ ನಿಮಗಿಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.